ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ಅದ್ಭುತವಾದಂತ IAS ಅಧಿಕಾರಿ ಅಂತ ಹೇಳಬಹುದು. ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ನಾನು IAS ಪಾಸ್ ಮಾಡ್ತೀನಿ ಅಂತ ಅನ್ಕೊಂಡವರಲ್ಲ, ಆದರೆ ಒಂದು ಸಾರಿ ನಿರ್ಧಾರ ಮಾಡಿದ ಮೇಲೆ ಅದನ್ನ ಸಾಧಿಸಿ ತೋರಿಸಿದವರು ಕುಸುಮ ಅವರು. ಬನ್ನಿ ಅವರ ಜೊತೆ ಮಾತನ್ನ ಮುಂದುವರಿಸೋಣ. ನೆಕ್ಸ್ಟ್ ಒಂದ್ಸರಿ ಫಸ್ಟ್ ನಿಮಗೆ ಪೋಸ್ಟಿಂಗ್ ಆದಾಗ, ಜಾಯಿನ್ ಆದಾಗ ನಿಮಗೆ ಫಸ್ಟ್ ಸಿಕ್ಕಂತ ಡಿಪಾರ್ಟ್ಮೆಂಟ್ ಯಾವುದು? ನನಗೆ ರೈಲ್ವೆ ಇಲಾಖೆಯಲ್ಲಿ ಸೆಲೆಕ್ಟ್ ಆದೆ. ನನಗೆ ಫಸ್ಟ್ ಪೋಸ್ಟಿಂಗ್ ನಾನು ತಿರುಚಿಯಲ್ಲಿ ಆಯಿತು. ಅಲ್ಲಿ ನಾನು ರೈಲ್ವೇಸಲ್ಲೇ ವರ್ಕ್ ಮಾಡಿದೆ. ತಿರುಚಿಯಲ್ಲಿ ಯಾವ ಥರ ಇತ್ತು ನಿಮ್ಮದು ಎಕ್ಸ್ಪೀರಿಯೆನ್ಸ್? ಬಿಕಾಸ್ ಅಲ್ಲಿ ತಮಿಳ್ ಮಾತಾಡೋರು ಜಾಸ್ತಿ ಇದ್ದರು. ನೀವು ಕನ್ನಡತಿಯಲ್ಲಿ ಹೋದಾಗ ಹೇಗಿತ್ತು ನಿಮ್ಗೆ? ಅಲ್ಲಿ ರೆಸ್ಪಾನ್ಸ್ ಹೇಗಿತ್ತು? ಜನರು ಇರ್ಬೋದು, ಅಲ್ಲಿ ನಿಮ್ಮ ಸುತ್ತಮುತ್ತ ಸಿಬ್ಬಂದಿ ಇರ್ಬೋದು. ನಮ್ಮದು ಇವಾಗ ನಮ್ಮದು ಸೆಂಟ್ರಲ್ ಸರ್ವಿಸ್ ಆದ್ದರಿಂದ ಹಿಂದಿ ಮತ್ತು ಇಂಗ್ಲೀಷ್ ಎಲ್ಲ ಕಡೆ ನಡೀತದೆ. ಬಟ್ ತಿರುಚಿ ಎಸ್ಪೆಷಲಿ ತಮಿಳ್ನಾಡು ಕಡೆ ಇಂಗ್ಲೀಷಲ್ಲಂದರೆ ತಮಿಳ್ ಅಂತೂ ನಂಗೆ ಸ್ವಲ್ಪನೂ ಅರ್ಥನೇ ಆಗ್ತಾ ಇರಲಿಲ್ಲ. ಆವಾಗ ಅಲ್ಲಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ತಮಿಳಲ್ಲೇ ಮಾತಾಡ್ತಾಯಿದ್ರು. ನನ್ನ ಹೆಸರುಗಳು ಸ್ವಲ್ಪ ಅವ್ರು ಇಂಗ್ಲೀಷ್ ಮಾತಾಡ್ತಾಯಿದ್ರು. ಹಂಗಾಗಿ ನನಗೆ ಇಂಗ್ಲೀಷಲ್ಲಿ ನಾನು ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ತಾಯಿದ್ದೆ. ಫೈಲ್ ಮೂವ್ಮೆಂಟ್ ಎಲ್ಲ ನಾವು ಇಂಗ್ಲೀಷಲ್ಲೇ ಮಾಡೋದ್ರಿಂದ ಹಂಗಾಗಿ ಓದಿ ಡಿಸಿಷನ್ ಕೊಡೋದಷ್ಟೇ, ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ಅಲ್ಲಿ ನಾನು ಸ್ಟೇ ಮಾಡಿದ್ದು ಒಂದು 6 months ನಂಗೆ ತುಂಬಾ ಕಷ್ಟ ಆಯಿತು. ಯಾಕಂದರೆ ಅಲ್ಲಿ ಎಲ್ಲ ತಮಿಳಲ್ಲೇ ಮಾತಾಡಬೇಕಾಯಿತು. ಹಂಗಾಗಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಬಟ್ ನಾನು ಟ್ರೈ ಮಾಡ್ತಾಯಿದ್ದೆ ತಮಿಳ್ ಕಲಿತ್ಕೊಳ್ಳೋಕ್ಕೆ. ಅಲ್ಲಿ ಸ್ವಲ್ಪ ಬನ್ನಿ ಹೋಗಿ ವಾಪೋ ಆ ಥರ ಎಲ್ಲ ನಾನು ಕಲಿತಾ ಇದ್ದೆ. ಆವಾಗ ರೈಲ್ವೇಸಲ್ಲಿ ನಾನು ತಿರುಚಿ ಪೋಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ನಾನು ಬೆಂಗಳೂರಲ್ಲಿ ನಮ್ಮದು DRM ಆಫೀಸ್ ಇದೆ, ಆ ಡಿವಿಷನಲ್ಲಿ ನಾನು ವರ್ಕ್ ಮಾಡಿದೆ. ಬೆಂಗಳೂರು ಡಿವಿಷನಲ್ಲಿ ಒಂದು 3 months ಮಾತ್ರ ನಾನು ವರ್ಕ್ ಮಾಡಿದೆ. ಯಾಕಂದರೆ ನನಗೆ ಬೆಂಗಳೂರು ಬೇಕಾಯಿತು. ನಮ್ಮ ಹಸ್ಬೆಂಡ್ ಬೆಂಗಳೂರಲ್ಲಿ ಇದ್ದಿದ್ದರಿಂದ ನಾನು ಬೋರ್ಡಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಬೆಂಗಳೂರಲ್ಲಿ ನೀವು ನನಗೆ ಪೋಸ್ಟಿಂಗ್ ಕೊಡಿ ಅಂತ. ಅದು ಕನ್ಸಿಡರ್ ಮಾಡೋರು ಆ್ಯಕ್ಚುಲಿ. ಅದು ಒಳ್ಳೆ ನನಗೆ ಹೆಲ್ಪ್ ಆಯಿತು. ಅದಾದಮೇಲೆ ನಮ್ಮದು ಕಂಟೋನ್ಮೆಂಟ್ ಒಂದಿದೆ ಶಿವಾಜಿನಗರಲ್ಲಿ, ಅಲ್ಲಿ ಒಂದು ಕಂಟೋನ್ಮೆಂಟ್ ಆಫೀಸಲ್ಲಿ ನಮ್ಮದು ಕನ್ಸ್ಟ್ರಕ್ಷನ್ ಆಫೀಸಲ್ಲಿ ನಾನು ವರ್ಕ್ ಮಾಡಿದೆ. ಅದಾದಮೇಲೆ ರೈಲ್ವೀಲ್ ಫ್ಯಾಕ್ಟ್ರಿಗೆ ನಾನು 2007 ಬಂದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಇಲ್ಲಿಂದ ಇನ್ನೂ ಶಿಫ್ಟ್ ಆಗಿಲ್ಲ. ಬಟ್ ಇಲ್ಲೇ ಇದೇ ಡಿಪಾರ್ಟ್ಮೆಂಟಲ್ಲಿ ರೈಲ್ವೀಲ್ ಫ್ಯಾಕ್ಟ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ಫೈನಾನ್ಸ್ ಇರ್ಬೋದು, ಬುಕ್ಸ್ ಆ್ಯಂಡ್ ಬಜೆಟ್ ಇರ್ಬೋದು, ಎಸ್ಟಾಬ್ಲಿಷ್ಮೆಂಟ್, ಹೀಗೆ ತುಂಬ ಬೇರೆ ಬೇರೆ ಸೆಕ್ಷನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಮತ್ತೆ ಅದನ್ನೇ ಕೇಳ್ತಾ ಇರೋದಂದರೆ ಪ್ರಯತ್ನ ಇದೆಯಲ್ಲ, ನೀವು ಅವಾಗ ಪ್ರಿಪೇರ್ ಆಗುವಾಗಲೇ ನಿಮ್ಗೆ ಹೇಗೆ ಅನ್ನಿಸ್ತು? ಏನು ಗೈಡ್ಲೈನ್ಸ್ ಅಂದರೆ ಏನು ಸಿಕ್ತು ನಿಮಗೆ ಅಲ್ಲಿ ಅಂತ? ಅಲ್ಲಿ ನಮಗೆ ಕನ್ನಡದಲ್ಲಿ ಒಳ್ಳೆ ಬುಕ್ಸ್ ಇರಲಿಲ್ಲ. ಅದು ಒಂದು ತುಂಬಾ ಕೊರತೆ ಇತ್ತು ಅವಾಗ ಕನ್ನಡದಲ್ಲಿ ಒಳ್ಳೆ ಬುಕ್ಸ್ದು. ಆವಾಗ ನಾವು ಇಂಗ್ಲೀಷ್ ಬುಕ್ ಒಳ್ಳೊಳ್ಳೆ ಇಂಗ್ಲೀಷ್ ಬುಕ್ ಓದ್ತಾಯಿದ್ವು. ನನಗೇನಂದರೆ ಕನ್ನಡದಲ್ಲಿ ನಾನು ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ತಾ ಇದ್ದೆ. ಕನ್ನಡದಲ್ಲಿ ಸ್ವಲ್ಪ ಮೆಟೀರಿಯಲ್ ಸಿಕ್ಕೋದು, ಅದರಲ್ಲಿ ಜಿಸ್ಟ್ ಮಾತ್ರ ಇರೋದಷ್ಟೇ, ಓವರಾಲ್ ಅದರದ್ದು ಏನಿದೆ ಥೀಮ್ ಅಂತ. ಅದನ್ನು ನಾನು ಕನ್ನಡದಲ್ಲಿ ಓದ್ಮೇಲೆ ಇಂಗ್ಲೀಷಲ್ಲಿ ನಾವು ದೊಡ್ಡ ಬುಕ್ ಒಳ್ಳೊಳ್ಳೆ ಬುಕ್ಸ್ ಓದ್ತಾಯಿದ್ವು. ಅದ್ರ ಓದಬೇಕಾದ್ರೆ ಡಿಕ್ಷನರಿ ಪಕ್ಕದಲ್ಲಿ ಇಟ್ಕೊಂಡು ಮತ್ತು ಸ್ವಲ್ಪ ಅರ್ಥ ಆದ ತಕ್ಷಣ ಸಬ್ಜೆಕ್ಟ್ ಓದ್ಮೇಲೆ ಅದು ಫ್ಲೋ ಬಂದುಬಿಡುತ್ತೆ. ಓ ನೆಕ್ಸ್ಟ್ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾವು ಇಂಗ್ಲೀಷ್ ಬುಕ್ ಓದಿದ ತಕ್ಷಣ ಸಡನ್ನಾಗಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾಯಿದ್ವಿ ಕನ್ನಡದಲ್ಲಿ. ಎಷ್ಟು ಅರ್ಥ ಆಗುತ್ತೆ ಅಷ್ಟು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾವು ಕನ್ನಡದಲ್ಲಿ. ಹಂಗಾಗಿ ನನಗನ್ಸುತ್ತೆ ಇವ್ಯಾಲ್ಯೂಯೇಟರ್ ಅಪ್ರಿಷಿಯೇಟ್ ಮಾಡ್ತಾರೆ. ಕನ್ನಡದಲ್ಲಿ ಏನು ಮೆಟೀರಿಯಲ್ ಇಲ್ಲ ಅಂದ್ರೂ ನಾವು ಬರೆದಿದ್ದೀವಿ ಅಂದರೆ ಅವರು ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡಿರ್ತಾರೆ. ಸೊ ನಿಮಗೆ ಶಿವರಾಮ್ ಅವರು ಯಾವ ರೀತಿ ಸ್ಫೂರ್ತಿ ಇತ್ತು? ಅಪ್ಪ ಬಿಟ್ಟರೆ ಮತ್ತೆ ಶಿವರಾಮ್ ಅವರು ಅಂತ ಕೇಳಿದ ಹಾಗೆ ಶಿವರಾಮ್ ಸರ್ ಹೇಗೆ ನಿಮಗೆ ಸ್ಫೂರ್ತಿ ಅಂತ? ಕೆ ಶಿವರಾಮ್ ಸರ್ ಆ್ಯಕ್ಚುಲಿ ನಾನು ಅವ್ರು ಮೀಟ್ ಮಾಡಿದಾಗ ನನಗೆ ಯಾವ ರೀತಿ ಪ್ರಿಪೇರ್ ಆಗಬೇಕಂತ ನನಗೆ ತುಂಬಾ ಹೇಳ್ಕೊಟ್ರು ಅವರು. ಯಾವ ಮ್ಯಾಗ್ಝಿನ್ ಓದಬೇಕು ಅಂತ, ಮತ್ತು ಮ್ಯಾಗ್ಝಿನಲ್ಲೂ ಯಾವ ಸೆಗ್ಮೆಂಟ್ ನಾವು ಓದಬೇಕು, ಬುಕ್ಸ್ ಯಾವುದ್ಯಾವ್ದು ಓದಬೇಕು ಅಂತ ನಂಗೆ ಚೆನ್ನಾಗಿ ಹೇಳ್ಕೊಟ್ರು ಅವರು. ಅವ್ರ ಜೊತೆಗೆ ಏನಂದರೆ ಶಿವರಾಮ್ ಅವ್ರು ತೊಗೊಂಡಿದ್ದು ನಾನು ತೊಗೊಂಡಿದ್ದ ಸಬ್ಜೆಕ್ಟು ಸೇಮ್ ಇತ್ತು. ಅವರು ಇತಿಹಾಸ ತೊಗೊಂಡಿದ್ದರು, ಕನ್ನಡ ಸಾಹಿತ್ಯ ತೊಗೊಂಡಿದ್ದರು. ಹಾಗೆ ನಾನು ಅದನ್ನೇ ತೊಗೊಂಡೆ, ಇತಿಹಾಸ ಮತ್ತು ಕನ್ನಡ ಸಾಹಿತ್ಯ. ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಹೇಳ್ಬೋದು. ತುಂಬ ಕಷ್ಟ ಆಗ್ತಿದೆ ನನಗೆ ಅಂತ, ಅಥವಾ ಇಲ್ಲ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ನನಗೆ ಹೀಗೆ ಇದು ಚೆನ್ನಾಗಿದೆ ಅಂತ ಅನಿಸ್ತಿದ್ದೀಯಾ ನಿಮಗೆ? ಎಕ್ಸಾಮ್ ಪ್ರಿಪ್ರೇಷನ್ ಆಗೋದು ನನಗೆ ಪ್ರಿಪ್ರೇಷನ್ ಟೈಮಲ್ಲಿ ನನಗಾಗಿದೆ ಯಾವಾಗಂದರೆ ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ. ಆವಾಗ ನನಗೆ ಇತಿಹಾಸ ತುಂಬಾ ವಾಸ್ಟ್, ಕನ್ನಡ ಲಿಟ್ರೇಚರ್ ನನಗೆ ಹೊಸ ಸಬ್ಜೆಕ್ಟ್ ಆದ್ರೂ ನಾನು ಅದು ತುಂಬಾ ಓದ್ತಾ ಇದ್ದೆ. ಹಂಗಾಗಿ ನನಗೆ ಗೈಡ್ ಮಾಡೋರು ಸಿಕ್ಕಿದ್ರು, ನನಗೆ ಈಸಿಯಾಗಿ ಹೊರಟೋಗೋದು. ಇತಿಹಾಸ ಓದಬೇಕಾದ್ರೆ ನನಗೆ ಅದು ಎಷ್ಟು ವಾಸ್ಟ್ ಅಂದರೆ ಇದು ಏನ್ಷಿಯಂಟು, ಮಿಡಿವಲು, ಮಾಡ್ರನ್, ಅದ್ರ ಜೊತೆಗೆ ವರ್ಲ್ಡ್ ಹಿಸ್ಟ್ರಿ. ಅದರಲ್ಲಿ ನಾವು MAಲೆಲ್ಲ ಓದಬೇಕಾದ್ರೆ ಇದು ಸೌತ್ ಈಸ್ಟ್ ಏಷ್ಯನ್ ಹಿಸ್ಟ್ರಿ ಓದಿರಲ್ಲ, ಆಸ್ಟ್ರೇಲಿಯನ್ ಹಿಸ್ಟ್ರಿ ಓದಿರಲ್ಲ, ಅಮೇರಿಕನ್ ಹಿಸ್ಟ್ರಿ ಎಲ್ಲ ಓದಿರಲ್ಲ. ಅದೆಲ್ಲ ಇಲ್ಲಿ ಇನ್ಕ್ಲೂಡ್ ಇತ್ತಲ್ಲ. ಆವಾಗ ಅದು ಒಂದು 120 marks ನಾವು ಅಟೆಂಡ್ ಮಾಡಲೇಬೇಕದು. ಇಲ್ಲಾಂದರೆ ನಮಗೆ ಎಕ್ಸಾಮ್ ಇನ್ನೇನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಆವಾಗ ತುಂಬಾ ಕಷ್ಟ ಅನಿಸ್ತಾ ಇತ್ತು ಅವಾಗ. ಓಕೆ, ಕುಸುಮ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸೊ IAS ಪಾಸ್ ಆಗಿಬಿಟ್ರು, ಅಲ್ಲಿವರೆಗೂ ಕುಟುಂಬ, ಸ್ನೇಹಿತರು ಎಲ್ಲರೂ ಕೂಡ ಬೆಂಬಲ ಸಿಕ್ತು. ಅದರ ನಂತರ ಮುಂದಿನ ಸವಾಲುಗಳಿದೆ, ಅದು ಮುಖ್ಯವಾಗಿ ನಿರ್ವಹಿಸಬೇಕಾಗಿರುವಂಥದ್ದು. IAS ಅಧಿಕಾರಿ ಆದಮೇಲೆ ಬರುವಂಥ ಸಾಕಷ್ಟು ಸವಾಲುಗಳಿರ್ಬೋದು, ಜವಾಬ್ದಾರಿ ಇರ್ಬೋದು. ಸೊ ಅದಕ್ಕೆ ಮತ್ತಷ್ಟು ಅಂದರೆ ಗಂಡ, ಆ ಮುಂದಿನ ಕುಟುಂಬ ಇದೆಯಲ್ಲ, ಅದರ ಸಪೋರ್ಟ್ ಕೂಡ ಬೇಕಾಗುತ್ತೆ. ಹಾಗೆಯೇ ಜವಾಬ್ದಾರಿಗಳು ಏನೇನಿತ್ತು, ಏನು ಕಷ್ಟ ಆಯಿತು, ಯಾವ ರೀತಿ ಅದರಿಂದ ಸಕ್ಸಸ್ಫುಲ್ ಆಗಿ ಮುಂದೆ ಬಂದರು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.